ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರು. ವಿದ್ಯಾರ್ಥಿಗಳೇ, ನಾವು ಈ ಅವಧಿಯಲ್ಲಿ ಪ್ರಥಮ ಬಿಕಾಂನ ದ್ವಿತೀಯ ಸೆಮಿಸ್ಟರ್ನ ಪಠ್ಯವಾಗಿರುವಂತಹ ಶೋಕಚಕ್ರ ಎಂಬಂತಹ ನಾಟಕವನ್ನ ನೋಡೋಣ. ಈ ನಾಟಕವನ್ನ ಬರೆದವರು ಶ್ರೀರಂಗರು. ಮೊದಲಿಗೆ ಪಠ್ಯ ಪ್ರವೇಶಕ್ಕೂ ಮುನ್ನ ನಾಟಕಕಾರರ ಪರಿಚಯವನ್ನ ನೋಡೋದಾದ್ರೆ, ಶ್ರೀರಂಗರು ಮೂಲತಃ ವಿಜಯಪುರ ಜಿಲ್ಲೆಯ ಅಗರಕೇಡ ಗ್ರಾಮದವರು. 1904ರಲ್ಲಿ ಜನಿಸಿದವರು. ಇವರ ಮೂಲ ಹೆಸರು ಆದ್ಯ ರಂಗಾಚಾರ್ಯ. ಶ್ರೀರಂಗ ಎಂಬುದು ಇವರ ಕಾವ್ಯನಾಮ. ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನ ಪಡೆದಂತ ಇವರು ಸಂಸ್ಕೃತ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದವರು. ನಾಟಕಕಾರರಾಗಿ, ಕವಿಗಳಾಗಿ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ. ಇವರ ಪ್ರಮುಖ ನಾಟಕಗಳು ಅಂತ ಹೇಳಿದ್ರೆ ಹರಿಚಂದ್ವಾರ, ಕತ್ತಲೆ ಬೆಳಕು, ಶೋಕಚಕ್ರ ಮೊದಲಾದ ನಾಟಕಗಳನ್ನ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ನಿಮಗೆ ಪಠ್ಯವಾಗಿರುವಂತಹ ಶೋಕಚಕ್ರ ನಾಟಕವನ್ನ 1957ರಲ್ಲಿ ರಚನೆ ಮಾಡ್ತಾರೆ. ಈ ನಾಟಕ ರಚನೆಗೆ ಬಹಳ ಮುಖ್ಯ ಕಾರಣ ಅಥವಾ ಉದ್ದೇಶವನ್ನ ಅವರೇ ಹೇಳುವಂತೆ, ಏನು ಗಾಂಧಿ ಚಳವಳಿ ಪ್ರಾರಂಭ ಆಯ್ತಲ್ಲ 1920ರಲ್ಲಿ, ಆ ಸಂದರ್ಭದಲ್ಲಿ ಅಂದ್ರೆ ಆ ಸಂದರ್ಭಕ್ಕೂ ಮುಂಚೆ 1918-19ರಲ್ಲಿ ಶ್ರೀರಂಗರು ಸ್ವಯಂ ಸೇವಕರಾಗಿ ಕರ್ತವ್ಯವನ್ನ ಮಾಡಿದಂತವರು. ಆ ಸಂದರ್ಭದಲ್ಲಿ ಗಾಂಧಿ ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ ಅಂತಾರೆ. ಹಾಗೂ 1924ರಲ್ಲಿ 20 ನಿಮಿಷಗಳ ಕಾಲ ಅವರ ಸಂದರ್ಶನವನ್ನು ಕೂಡ ಪಡೆದಿದ್ದೇನೆ ಅಂತ ಹೇಳಿ ಅವರೇ ತಮ್ಮ ಮಾತುಗಳಲ್ಲಿ ಹೇಳಿಕೊಳ್ತಾರೆ. ಹಾಗಾಗಿ ನಾನು ಗಾಂಧಿ ಯುಗದ ಯುವಕ ಅಂತ ಹೇಳೋದಕ್ಕೆ ಎಲ್ಲ ಮಾತುಗಳು ಸಾಕ್ಷಿಯಾಗಿವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಏನು ನಿಮಗೆ ಪಠ್ಯ ಆಗಿದೆ ಅಲ್ಲ, ಶೋಕಚಕ್ರ ಅನ್ನುವಂತಹ ನಾಟಕ ಪ್ರಾರಂಭ ಆಗುವುದೇ ಆಗಸ್ಟ್ 15, 1947ರಿಂದ. ಆ ದಿನದಿಂದ ಗಾಂಧಿ ಹತ್ಯೆ ಜನವರಿ 30, 1948ರವರೆಗೂ ಈ ನಾಟಕದ ಕಾಲಾವಧಿಯನ್ನ ನಾವು ನೋಡಬಹುದು. ಈ ಸಂದರ್ಭದಲ್ಲಿ ನಡೆಯುವಂತಹ ಘಟನೆಗಳನ್ನ ಆಧರಿಸಿಕೊಂಡು ಈ ನಾಟಕ ಸ್ವಾತಂತ್ರ್ಯ ನಂತರದ ರಾಜಕೀಯ ಪರಿಸ್ಥಿತಿಯನ್ನ ತೆರೆದಿಡುತ್ತೆ. ನಾಟಕದಲ್ಲಿ ಬಹಳ ಮುಖ್ಯವಾಗಿ ಬರುವಂತ ಪಾತ್ರಗಳ ಪರಿಚಯವನ್ನ ಮೊದಲಿಗೆ ನೋಡೋಣ. ಈ ನಾಟಕದಲ್ಲಿ ಬರುವಂತ ಬಹಳ ಮುಖ್ಯವಾದಂತ ಪಾತ್ರಗಳಲ್ಲಿ ಮೊದಲನೆಯದು ಜಯರಾಯ. ಈತ ವೃತ್ತಿಯಲ್ಲಿ ವಕೀಲನಾಗಿರ್ತಾನೆ. ಆದ್ರೆ ಗಾಂಧಿಯವರ ಪ್ರೇರಣೆಯಿಂದ ಜನಪ್ರತಿನಿಧಿಯಾಗಿ ಅಂದ್ರೆ ಜನಸೇವೆಯನ್ನ ಮಾಡಬೇಕು ಅಂತ ಹೇಳಿ ಜನರಿಗೋಸ್ಕರ ತನ್ನ ಜೀವನವನ್ನ ಮುಡಿಪಾಗಿರುವಂತಹ ಒಂದು ಗಾಂಧಿ ತತ್ವವನ್ನ ಅನುಸರಿಸಿದಂತಹ ವ್ಯಕ್ತಿತ್ವ. ರಂಗಮ್ಮ ಜಯರಾಯನ ಹೆಂಡತಿ, ಶ್ಯಾಮ ಜಯರಾಯನ ಮಗ, ಇನ್ನು ಯುವಕ ಯುವ ಚಳುವಳಿಗಾರನಾಗಿ ಇವತ್ತಿನಾಗ್ತಾನೆ. ಗೋವಿಂದಪ್ಪ ಜಯರಾಯನ ಹಿಂಬಾಲಕ, ವೆಂಕಣ್ಣ ರಣಹಲಗೆ ಎನ್ನುವಂತ ಪತ್ರಿಕೆಯ ಪತ್ರಿಕಾ ಪ್ರತಿನಿಧಿ, ಹನುಮಂತಪ್ಪ ಈ ನಾಟಕದಲ್ಲಿ ಬರುವಂತಹ ಬಹಳ ಮುಖ್ಯ ಪಾತ್ರ ರಾಜಕಾರಣಿ ಈತ, ರಾಮಣ್ಣ ಸೀನಪ್ಪ ಸೆಕ್ರೆಟರಿ, ಭೀಮಣ್ಣ ಇವರು ಹನುಮಪ್ಪನ ಸಂಗಡಿಗರು. ಇಷ್ಟು ಈ ನಾಟಕದಲ್ಲಿ ಬರುವಂತಹ ಪಾತ್ರಗಳು. ಶೋಕಚಕ್ರ ನಾಟಕದಲ್ಲಿ ಒಟ್ಟು 3 ಅಂಕಗಳಿವೆ. ಮೊದಲನೇ ಅಂಕ ಪ್ರಾರಂಭ ಆಗುವುದೇ ಆಗಸ್ಟ್ 15, 1947ರ ಬೆಳಿಗ್ಗೆ. ಜಯರಾಯರ ಮನೆಯ ಅಂಗಳ, ಬಾಬೂಜಿಯ ಭಾವಪಟಲವಿದೆ, ದೂರದಲ್ಲಿ ಎಲ್ಲೋ ಜನಗಣಮಣ ಅನ್ನುವಂತಹ ಸಂಗೀತ ಮೇಳ ಕೇಳಿ ಬರ್ತಾ ಇದೆ. ಈ ಒಂದು ಮೊದಲನೆಯ ಅಂಕದಲ್ಲಿ ಸ್ವತಂತ್ರ ಸಿಕ್ಕಂತಹ ಒಂದು ಸಂಭ್ರಮದ ಧ್ವಜಾರೋಹಣದ ಸಂಭ್ರಮವನ್ನ ಕಾಣಬಹುದು. ಹನುಮಂತಪ್ಪ ಜಯರಾಯರ ಕೈಯಿಂದ ಧ್ವಜಾರೋಹಣ ಮಾಡಿಸ್ಬೇಕು ಅಂತ ಹೇಳಿ ಜಯರಾಯರನ್ನ ಅವರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಅದಕ್ಕೂ ಮುನ್ನ ರಂಗಮ್ಮ, ಶ್ಯಾಮ ಮತ್ತು ಗೋವಿಂದಪ್ಪನವರ ಸಂಭಾಷಣೆಯಲ್ಲಿ ಸ್ವತಂತ್ರ ಚಳುವಳಿ, ಸ್ವತಂತ್ರ ಸಿಕ್ಕ ಸಂಭ್ರಮದ ಕೆಲವೊಂದಷ್ಟು ಮಾತುಗಳನ್ನ ನಾವು ಕೇಳಬಹುದು. ಹಾಗೂ ರಣಹಲಗೆಯ ಪತ್ರಿಕಾ ವರದಿಗಾರನಾದಂತಹ ವೆಂಕಣ್ಣ ಜಯರಾಯನ ಸಂದರ್ಶನವನ್ನ ಮಾಡುವಂತಹ ದೃಶ್ಯಗಳನ್ನ ನಾವು ನಾಟಕದ ಮೊದಲ ಅಂಕದಲ್ಲಿ ಕಾಣ್ತೇವೆ. ಇಲ್ಲಿ ಬರುವಂತಹ ಶ್ಯಾಮ ಇದನ್ನ, ಈತ ಯುವ ಚಳುವಳಿಗಾರ, ಅವನ ಮಾತುಗಳು ಪ್ರಸ್ತುತ ಸಂದರ್ಭದ ರಾಜಕೀಯ ಪರಿಸ್ಥಿತಿಯನ್ನ ತೆರೆದಿಡ್ತಾ ಹೋಗುತ್ತೆ. ಗೋವಿಂದಪ್ಪ, ಜಯರಾಯರು ಧ್ವಜಾರೋಹಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ನೀವು ಹೋಗೋದಿಲ್ವಾ ಶ್ಯಾಮರಾಯರೇ ಅಂತ ಕೇಳಿದಾಗ ಶ್ಯಾಮ ಹೇಳ್ತಾನೆ, ನಾನು ನನ್ನ ತಂದೆ ತಾಯಿ ಒಟ್ಟಿಗೆ ಸ್ವತಂತ್ರ ಚಳುವಳಿಗೋಸ್ಕರ ಹೋರಾಡಿ ಜೈಲಿಗೆ ಒಂದೇ ವೇಳೆಯಲ್ಲಿ ಹೋದ್ವಿ, ಆದರೆ ಧ್ವಜಾರೋಹಣ ಮಾಡೋದಕ್ಕೆ ಒಂದೇ ವೇಳೆಗೆ ಹೋಗೋದು ಇಷ್ಟ ಇಲ್ಲ ಅನ್ನೋ ಒಂದು ಬೇಸರದ ಸಂಗತಿಯನ್ನ ವ್ಯಕ್ತಪಡಿಸ್ತಾನೆ. ಇನ್ನು ವೆಂಕಣ್ಣ ಜಯರಾಯರ ಸಂದರ್ಶನವನ್ನ ಮಾಡುವಂತ ಸಂದರ್ಭವನ್ನ ನಾವು ನೋಡೋದಾದ್ರೆ ವೆಂಕಣ್ಣ ಜಯರಾಯರನ್ನ ಪ್ರಶ್ನೆ ಮಾಡ್ತಾನೆ, ಏನಂತ, ಈ ಸ್ವಾತಂತ್ರ್ಯ ಸಿಕ್ತಲ್ಲ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದಾಗ
ರಾಜ್ಯ ಸಿಕ್ಕಿಲ್ಲ. ಬ್ರಿಟಿಷರನ್ನ ಭಾರತದಿಂದ ಹೊರಗಾಕಿದ್ದೇವೆ ನಿಜ, ಆದರೆ ಈಗ ಒಂದು ಮನೆಗೆ ಹೆಗ್ಗಣ ನುಗ್ಗಿದ್ರೆ ಹೇಗೆ ಅದನ್ನ ಹೊರಗಾಕ್ತೀವೋ ಆಗ ಬೆಲವನ್ನ ಮುಚ್ಚುತ್ತೇವೆ. ಹಾಗೆ ಆ ರೀತಿಯಲ್ಲಿ ನಮಗೆ ಇಂದು ಸ್ವತಂತ್ರ ಸಿಕ್ಕಿದೆ. ಆದರೆ ಈ ಸ್ವತಂತ್ರ ಸಿಕ್ಕಿದೆ ಅಂತ ಹೇಳಿ ನಾವು ಸಂಭ್ರಮ ಪಡುವ ಅವಶ್ಯಕತೆ ಇಲ್ಲ. ಆದರೆ ನಮಗೆ ಇಂದು ಸ್ವರಾಜ್ಯ ಸಿಕ್ಕಿಲ್ಲ ಅನ್ನುವಂತಹ ಮಾತುಗಳಲ್ಲಿ ಇಂದು ನಮ್ಮ ಭಾರತದಲ್ಲಿ ಇರುವಂತಹ ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಒಂದು ಅರಾಜಕತೆಯ ಒಂದು ಸನ್ನಿವೇಶ ಇರಬಹುದು, ಅಥವಾ ವರ್ಗ ವ್ಯವಸ್ಥೆ ಇರಬಹುದು, ಬಡತನ ಇರಬಹುದು, ಇದು ಯಾವುದೇ ಇನ್ನು ನಿರ್ಮೂಲ ಆಗಿಲ್ಲ. ಸ್ವತಂತ್ರ ಸಿಕ್ಕಿದ್ದರೂ ಸ್ವರಾಜ್ಯ ಸಿಕ್ಕಿಲ್ಲ ಅನ್ನುವ ಮಾತುಗಳು ಪ್ರಸ್ತುತ ಭಾರತದ ಚಿತ್ರಣವನ್ನ ನಮಗೆ ಕಟ್ಕೊಡುತ್ತೆ. ಧ್ವಜಾರೋಹಣವನ್ನ ಮಾಡಬೇಕು ಅಂತ ಹೇಳಿ ಹನುಮಂತಪ್ಪ ಜಯರಾಯರನ್ನ ಬಂದು ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಹನುಮಂತಪ್ಪನಿಗೆ ತಾನೇ ಧ್ವಜಾರೋಹಣ ಮಾಡಬೇಕು ಅನ್ನುವಂತಹ ಆಸೆ ಇರುತ್ತೆ. ಆದ್ರೆ ಅವನ ಎದುರಾಳಿಗಳು ಅವನಿಂದ ಧ್ವಜಾರೋಹಣ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪಿರೋದಿಲ್ಲ. ಎಲ್ಲರ ಮನಸ್ಸನ್ನ ಓಲೈಸುವ ದೃಷ್ಟಿಯಿಂದ ಜನಪ್ರತಿನಿಧಿಯಾದಂತಹ ಜಯರಾಯರ ಮೂಲಕ ಧ್ವಜಾರೋಹಣ ಮಾಡಿಸಿ ಜನರ ಅನುಭವವನ್ನ ಗಿಟ್ಟಿಸಿಕೊಳ್ಳುವಂತಹ ಸಂಚಲನ ಮಾಡಿರ್ತಾನೆ. ಅದರಂತೆ ಜಯರಾಯರನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಧ್ವಜಾರೋಹಣದ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿ ಜಯರಾಯರು ಕೆಲವೊಂದು ಮಾತುಗಳನ್ನ ಆಡ್ತಾರೆ. ಅವರ ಭಾಷಣ ಈ ರೀತಿ ಇದೆ. ಜಯರಾಯರ ಭಾಷಣ, ಗಾಂಧಿ ಅವರಿಗೆ ಜಯಂತಿ, ಆದರೆ ಅವರಿಗೆ ಜಯ ತಂದು ಕೊಡೋದು ನಿಮ್ಮ ಕೈಯೊಳಗೆ ಇದೆ. ನಮ್ಮಲ್ಲಿಯ ದುರ್ಗುಣ ಹೋಗ್ಬೇಕು, ನಮ್ಮ ಜನರ ಬಡತನ ಮಾಯ ಆಗ್ಬೇಕು, ನಮ್ಮ ಆರೋಗ್ಯ ಸುಧಾರಿಸಬೇಕು, ನಮ್ಮಲ್ಲಿ ನಿಸ್ವಾರ್ಥ ಸಾಮಾಜಿಕ ಬುದ್ಧಿ ಬರಬೇಕು. ಆಗ ಗಾಂಧಿಯವರಿಗೆ ಜಯ. ಬ್ರಿಟಿಷರು ನಮ್ಮನ್ನ ಬಡವನ ಮಾಡಿದರು ಅಂತೀವಿ, ಅವರು ಹೋದ್ರು ಅಷ್ಟಕ್ಕೆ ನಾವು ಶ್ರೀಮಂತರಾಗ್ತೀವೇನು ಅಂದ್ರೆ ಯಾಕ ನಮ್ಗ ಉತ್ಸವ? ನಮ್ಮ ಅರಿವೇ ನಾವೇ ಮಾಡಿಕೊಳ್ಳೋಣ, ನಮ್ಮ ಹುಡುಗರಿಗೆ ನಾವೇ ಕಲಿಸೋಣ, ನಮ್ಮ ಊರು ಕೇಳಿ ನಾವೇ ಕಸ ತೆಗೆಯೋಣ, ಅಂದ್ರೆ ನಮ್ ದುಡ್ಡು ಉಳಿತದ, ನಾವು ಶ್ರೀಮಂತರಾಗ್ತೀವಿ. ನೀವು ಇದಕ್ಕ ತಯಾರಿದ್ದೀರಾ? ರಸ್ತೆ ಹಾಕ್ಬೇಕು, ಕೆರೆ ಕಟ್ಟಬೇಕು, ಕಾಲುವೆ ಅಗಿಬೇಕು, ಇದಕ್ಕ ತಯಾರಿದ್ದೀರಾ? ನಾವೆಲ್ಲರೂ ಒಂದು, ನಮಗ ಪಾರ್ಟಿ ಇಲ್ಲ, ನಮ್ಗ ಅಧಿಕಾರ ಬೇಡ, ನಮ್ಗ ಸೇವಾ ಮಾಡೋದು ಬೇಕು, ಇದಕ್ಕೆಷ್ಟು ಜನ ಸಿದ್ಧ? ಈ ಹೊತ್ತು ನಾವು ಪ್ರತಿಜ್ಞೆ ಮಾಡೋಣ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಸ್ವಾತಂತ್ರ್ಯ ನಾವು ಗಳಿಸಿದ್ದಲ್ಲ, ಆದರೆ ಸಿಕ್ಕ ಸ್ವಾತಂತ್ರ್ಯದ ಲಾಭ ಪಡೆದು ಸ್ವರಾಜ್ಯ ಗಳಿಸೋಣ, ಗಾಂಧಿ ರಾಜ್ಯ ನಿರ್ಮಿಸೋಣ, ನಮ್ಮೂರ ಮಟ್ಟಿಗೆ ಒಂದು ವರ್ಷದಲ್ಲಿ ಸ್ವರಾಜ್ಯ ತರ್ತೀನಿ ಅಂತ ಮಹಾತ್ಮರ ಹೆಸರಿನಿಂದ ಪ್ರತಿಜ್ಞೆ ಮಾಡೋಣ. ಈ ರೀತಿಯಾಗಿ ಭಾಷಣವನ್ನ ಜಯರಾಯರು ಮಾಡ್ತಾರೆ. ಈ ಭಾಷಣವನ್ನ ಕೇಳಿದಂತ ಎಲ್ಲ ಜನರು ಅಶೋತ್ಕಾರವನ್ನ ವ್ಯಕ್ತಪಡಿಸ್ತಾರೆ. ಇಡೀ ರಾಜ್ಯವನ್ನ ಒಂದು ಸ್ವರಾಜ್ಯ ಮಾಡಬೇಕು ಅನ್ನುವಂತಹ ಕಲ್ಪನೆಯನ್ನು ಹೊಂದಿದಂತ ಜಯರಾಯರ ಮಾತುಗಳಿಂದಾಗಿ ಜನರು ಅಶೋತ್ಕಾರಗೊಳ್ಳುತ್ತಾರೆ. ಈ ಮಾತುಗಳೊಂದಿಗೆ ಮೊದಲನೆಯ ಅಂಕ ಮುಕ್ತಾಯ ಆಗುತ್ತೆ. ಇಲ್ಲಿ ಜಯರಾಯರ ಮಾತುಗಳನ್ನ ಗಮನಿಸೋದಾದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂತಹ ಸಂಭ್ರಮ ಪಡುವ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಗೆ ಇನ್ನು ಸ್ವರಾಜ್ಯ ದಕ್ಕಿಲ್ಲ. ಮೊದಲು ನಮ್ಮೊಳಗೆ ಅರಿವಾಗಬೇಕು. ಅರಿವು ಮೂಡಿದಾಗ ಮಾತ್ರ ಸ್ವರಾಜ್ಯ ನಿರ್ಮಾಣ ಸಾಧ್ಯ, ದೇಶದಲ್ಲಿ ಸಮಾನತೆ ಸಾಧ್ಯ, ಬಡತನ ನಿರ್ಮೂಲ ಸಾಧ್ಯ, ಒಂದು ಸ್ವಚ್ಛತೆಯನ್ನ ಕಾಪಾಡುವ ಮೂಲಕ ಜನರ ಅಭಿವೃದ್ಧಿಯನ್ನ ಮಾಡಬಹುದು. ಈ ರೀತಿಯಾಗಿ ಜನರ ಒಲೈಸುವಂತಹ ಒಂದು ಕೆಲಸವನ್ನ ಈ ಭಾಷಣದಲ್ಲಿ ಮಾಡ್ತಾರೆ. ಇನ್ನ ಎರಡನೇ ದೃಶ್ಯ, ನಾಟಕದ ಎರಡನೇ ಅಂಕವನ್ನ ನಾವು ನೋಡೋದಾದ್ರೆ ಇದರಲ್ಲಿ ಒಟ್ಟು ಎರಡು ದೃಶ್ಯಗಳಿವೆ. ಮೊದಲನೇ ದೃಶ್ಯ ಪ್ರಾರಂಭ ಆಗೋದೇ ಹನುಮಪ್ಪನ ಪಾರ್ಟಿ ಆಫೀಸಿನ ದೃಶ್ಯದೊಂದಿಗೆ. ಅಲ್ಲಿ ಹನುಮಪ್ಪ ಮತ್ತು ಅವನ ಸಂಗಡಿಗರಾದಂತ ರಾಮಣ್ಣ, ಶೀನಪ್ಪ, ಸೆಕ್ರೆಟರಿ ಮತ್ತು ಭೀಮಣ್ಣ ಇವರುಗಳ ನಡುವೆ ಸಂಭಾಷಣೆ ನಡೀತಾ ಇರುತ್ತೆ. ಏನಪ್ಪಾ ವಿಚಾರ ಅಂತ ಹೇಳಿದ್ರೆ, ಪಾರ್ಟಿಯ ಅಧ್ಯಕ್ಷರು ಯಾರಾಗಬೇಕು, ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ಯಾರಾಗಬೇಕು ಅನ್ನುವಂತ ಮಾತು ಚರ್ಚೆ ನಡೀತಾ ಇರುತ್ತೆ. ಪ್ರತಿಯೊಬ್ಬರ ಮಾತುಗಳನ್ನು ಗಮನಿಸಿದಾಗ ಅವರಿಗೆ ತಾವು ಅದರ ಪ್ರೆಸಿಡೆಂಟ್ ಆಗಬೇಕು ಅನ್ನುವಂತ ಆಸೆ ಇರೋದು ಕೂಡ ತೋರುತ್ತೆ. ಆದ್ರೆ ಈ ಎಲ್ಲದಕ್ಕೂ ಎದುರಾಗಲಿಯಾಗಿ ನಿಂತವರು ಜಯರಾಯ. ಇವರ ನಿಸ್ವಾರ್ಥ ಸೇವೆ, ಇವರ ಸ್ವಾರ್ಥ ಲಾಲಸೆಗೆ ಧಕ್ಕೆ ಉಂಟಾಗ್ತಾ ಇತ್ತು. ಇವರ ಅಧಿಕಾರ ಲಾಲಸೆಯನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಜಯರಾಯರನ್ನ ಚುನಾವಣೆಗೆ ನಿಲ್ಲದೆಯ ಇರುವಂತ ರೀತಿ ಮಾಡಬೇಕು ಅಂತ ಹೇಳಿ ಸಂಚಲನ ಮಾಡ್ತಾರೆ. ಇನ್ನ ಅದೇ ನಾಟಕದ ಅದೇ ಎರಡನೇ ಅಂಕದ ಎರಡನೇ ದೃಶ್ಯವನ್ನ ನೋಡೋದಾದ್ರೆ ಆ ದೃಶ್ಯ ಪ್ರಾರಂಭ ಆಗೋದಕ್ಕೂ ಮುನ್ನ ಜಯರಾಯರು ಪ್ರೆಸಿಡೆಂಟ್ ಆಗಿರ್ತಾರೆ. ಅವರ ನಿಸ್ವಾರ್ಥ ಸೇವೆಯಂತೆ ಒಂದು ಸ್ವರಾಜ್ಯ ನಿರ್ಮಾಣ ಆಗ್ಬೇಕು ಅನ್ನುವಂತ ಕಲ್ಪನೆಯಲ್ಲಿ ನಗರದ ಉದ್ದಾರದ ಪ್ರಾರಂಭದ ಹಂತದಲ್ಲಿಯೇ ಮಾರ್ಕೆಟ್ ನ ನವೀಕರಣ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನ ಹಾಕೊಂಡಿರ್ತಾರೆ. ಇತ್ತ ಗಾಂಧಿ ಸಭೆಯಲ್ಲಿ ಬಾಂಬ್ ದಾಳಿ ನಡೆದಿರುತ್ತೆ. ಈ ಸನ್ನಿವೇಶದಲ್ಲಿ ಗಾಂಧಿ ಸಭೆಗೆ ಬಾಂಬ್ ದಾಳಿ ಆದಂತ
ಸಂದರ್ಭದಲ್ಲಿ ರಂಗಮ್ಮ, ಶ್ಯಾಮ ಮತ್ತು ಗೋವಿಂದಪ್ಪ ಈ ಒಂದು ಸುದ್ದಿಯನ್ನ ಕೇಳಿ ಬಹಳ ವಿಷಾದದಿಂದ ಆ ಸುದ್ದಿಯನ್ನ ಕೇಳುತ್ತಾರೆ. ಆ ಸಂದರ್ಭದಲ್ಲಿ ಬಂದಂತ ವೆಂಕಣ್ಣನೊಂದಿಗೆ ಶ್ಯಾಮ ಹೇಳ್ತಾನೆ, ಸ್ವಾತಂತ್ರ್ಯ ಸಿಕ್ಕಿ 5 ತಿಂಗಳಿಗೆ ಗರ್ಭಪಾತವಾಯಿತು. ಈ ಗಾಂಧಿ ಅನುಯಾಯಿಗಳಿಗೆ ಇದು ಅಶೋಕ ಚಕ್ರ, ಅವರ ಬೆನ್ನತ್ತಿದವರಿಗೆ ಇದು ಶೋಕ ಚಕ್ರ ಅನ್ನುವಂತ ಮಾತುಗಳನ್ನ ಹೇಳ್ತಾನೆ. ಅವನ ಮಾತುಗಳು ಪ್ರಸ್ತುತ ಭಾರತದ ಒಂದು ರಾಜಕೀಯ ಸಂದರ್ಭಕ್ಕೆ ಹಿಡಿದ ಈಗ ನಡೆಯಲಿದೆ. ಈ ರೀತಿಯಾಗಿ ಎರಡನೇ ದೃಶ್ಯದಲ್ಲಿ ಗಾಂಧಿ ಸಭೆಯ ಮೇಲೆ ಆದಂತಹ ಒಂದು ಹಲ್ಲೆಯನ್ನ ಕೇಳಿದಂತಹ ಜಯರಾಯರಿಗೆ ಆತಂಕ ಆಗುತ್ತೆ. ತದನಂತರದಲ್ಲಿ ರೇಡಿಯೋ ಸುದ್ದಿಯನ್ನ ಕೇಳ್ತಾರೆ, ಯಾವುದೇ ರೀತಿಯ ಹಾನಿ ಆಗಿಲ್ಲ ಅನ್ನುವಂತಹ ಸುದ್ದಿಯನ್ನ ಕೇಳಿ ಸಮಾಧಾನಗೊಂಡಂತ ಜಯರಾಯರು ತಮ್ಮ ಮುಂದಿನ ಕೆಲಸ ಮಾರ್ಕೆಟ್ ನವೀಕರಣದ ಕೆಲಸದತ್ತ ತಮ್ಮನ್ನ ತೊಡಗಿಸಿಕೊಳ್ತಾರೆ. ಈ ಹಂತದಲ್ಲಿ ಎರಡನೆಯ ಅಂಕ ಮುಕ್ತಾಯ ಆಗುತ್ತೆ. ಇನ್ನು ಮೂರನೆಯ ಅಂಕ ಮತ್ತು ನಾಟಕದ ಕೊನೆಯ ಅಂಕ ಇದಾಗಿದೆ. ಇಲ್ಲಿ ನಿಸ್ವಾರ್ಥ ಸೇವೆಯನ್ನ ಮಾಡ್ತಿದ್ದಂತ ಜಯರಾಯರನ್ನ ಹೇಗಾದ್ರೂ ಮಾಡಿ ಜನರ ದೃಷ್ಟಿಯಲ್ಲಿ ಒಂದು ಕೆಟ್ಟವರನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟಂತ ಹನುಮಂತಪ್ಪ ಮತ್ತು ಅವನ ಸಂಗಡಿಗರು ಜಯರಾಯರ ವಿರುದ್ಧ ಪಿತೂರಿಯನ್ನ ಮಾಡ್ತಾರೆ. ಜಯರಾಯರು ಪಾಟಿ ಹಣವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದಾರೆ ಎನ್ನುವಂತ ಸುಳ್ಳು ಸುದ್ದಿಯನ್ನ ಹರಡ್ತಾರೆ. ಜೊತೆಗೆ ಭೀಮಣ್ಣ ಜಯರಾಯರು ತಮ್ಮ ಮನೆಯ ದಾರಿಯ ಓಣಿಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ, ಎಲ್ಲ ಹಣವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಿದ್ದಾರೆ ಎನ್ನುವಂತಹ ಸುದ್ದಿಯನ್ನ ಊರ ತುಂಬಾ ಹರಡಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಈ ಸುದ್ದಿ ಹರಡುತ್ತೆ. ಅಂದು ಜನವರಿ 30, 1948 ಗಾಂಧಿ ಹತ್ಯೆಯಾದಂತ ದಿನ. ಈ ಸುದ್ದಿಯನ್ನ ತಿಳಿದಂತ ಜಯರಾಯರು ಆಫೀಸಿಗೆ ರಜೆಯನ್ನ ಘೋಷಿಸಿ ಕೆಲ ಹೊತ್ತು ಆಫೀಸಿನಲ್ಲೇ ಕುಳಿತಿರ್ತಾರೆ. ತದನಂತರದಲ್ಲಿ ಮನೆಗೆ ಹೊರಡುವಂತಹ ಸಂದರ್ಭದಲ್ಲಿ ಜಯರಾಯರ ಮೇಲೆ ಹಲ್ಲೆ ನಡೆಯುತ್ತೆ. ಇದನ್ನ ಕಂಡಂತ ಗೋವಿಂದಪ್ಪ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡ್ತಾನೆ. ಇತ್ತ ಶ್ಯಾಮ ರಂಗಮ್ಮನವರಿಗೆ ನಡೆದಂತೆ ಎಲ್ಲ ಸಂಗತಿಯನ್ನ ಹೇಳಿ ಗೋವಿಂದಪ್ಪ ಜಯರಾಯರನ್ನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಅನ್ನುವಂತ ವಿಚಾರವನ್ನ ಮುಟ್ಟಿಸ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದಂತ ಹನುಮಂತಪ್ಪ ಜಯರಾಯರನ್ನ ಕಂಡು, ನೀವು ಈ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲಾಂದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅನ್ನುವಂತಹ ಸುದ್ದಿಯನ್ನ ಮುಟ್ಟಿಸ್ತಾನೆ. ಈ ಮಾತನ್ನ ಕೇಳಿದಂತ ಜಯರಾಯರು ಆಶ್ಚರ್ಯದಿಂದ, ರಾಜೀನಾಮೆ ನಾನೇಕೆ ಕೊಡಬೇಕು ರಾಜೀನಾಮೆ ಅಂತ ಪ್ರಶ್ನೆ ಮಾಡ್ತಾರೆ. ಹನುಮಂತಪ್ಪನಿಗೆ ಬಹಳ ಸಿಟ್ಟು ಕೇಳ್ತಾನೆ, ಈ ರಾಜೀನಾಮೆ ನೀವು ನೀಡದೆ ಹೋದಲ್ಲಿ ಜನರು ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಹೇಳ್ತಾರೆ. ಆಗ ರಂಗಮ್ಮ ಮಧ್ಯಪ್ರವೇಶ ಮಾಡ್ತಾಳೆ. ಮಧ್ಯಪ್ರವೇಶ ಮಾಡಿ ನಿಮ್ಮಂತ ಸ್ವಾರ್ಥಿಗಳ ಮಧ್ಯೆ ಜಯರಾಯರಂತ ನಿಸ್ವಾರ್ಥಿಗಳು ಬದುಕಲು ಸಾಧ್ಯ ಇಲ್ಲ, ಅದಕ್ಕಾಗಿ ಅವರ ಪರಿಸ್ಥಿತಿ ನೋಡಿ ಹೀಗಾಗಿದೆ ಎನ್ನುವಂತ ಆಕೆ ಒಂದು ರೀತಿಯ ಬೇಸರವನ್ನ ವ್ಯಕ್ತಪಡಿಸ್ತಾಳೆ. ಕೂಡಲೇ ಜಯರಾಯರು ನನಗೇನಾಗಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಆಗ ರಂಗಮ್ಮ ಒಬ್ಬಂಟಿ ಆದ್ರಲ್ಲ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿರುವಂತಹ ಬೇಸರವನ್ನ ನೋವನ್ನ ವ್ಯಕ್ತಪಡಿಸ್ತಾಳೆ. ಆಗ ಸ್ಥಿತಪ್ರಜ್ಞರಾದಂತಹ ಜಯರಾಯರು ಹೇಳ್ತಾರೆ, ನಾನೆಲ್ಲಿ ಒಬ್ಬಂಟಿಯಾದೆ, ಜೀವಕ್ಕೆ ಜೀವ ಕೊಡುವಂತಹ ಗೋವಿಂದಪ್ಪ ಇದ್ದಾನೆ, ಕಷ್ಟಪಟ್ಟು ದುಡಿಯುವಂತಹ ವೆಂಕಣ್ಣ ಇದ್ದಾನೆ, ಶ್ಯಾಮ ಇದ್ದಾನೆ, ನೀನಿದೀಯ, ನಾನೆಲ್ಲಿ ಒಂಟಿಯಾದೆ, ನಾವೆಲ್ಲರೂ ಒಂದೇ ಎನ್ನುವಂತ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾರೆ. ಈ ರೀತಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ನಿಂತಾಗ ಹನುಮಂತಪ್ಪನಿಗೆ ಒಂದು ರೀತಿಯ ಬಿದಲಾಗುತ್ತೆ, ಹೆದರಿಕೆ ಆಗುತ್ತೆ. ಎಷ್ಟು ಬೆದರಿಕೆ ಒಡ್ಡಿದರು ರಾಜೀನಾಮೆ ನೀಡದ ಜಯರಾಯರನ್ನ ನೋಡಿ, ಅವರೆಲ್ಲರೂ ಒಂದಾದದ್ದನ್ನ ನೋಡಿ ಹನುಮಂತಪ್ಪನಿಗೆ ಕಂಗಾಲಾದಂತಾಗತ್ತೆ. ಕೊನೆಗೆ ನಾಟಕದ ಅಂತ್ಯದಲ್ಲಿ ನಾವು ಈ ಮಾತುಗಳನ್ನ ನೋಡಬಹುದು. ನಾಟಕದ ಅಂತ್ಯದಲ್ಲಿ ಹನುಮಂತಪ್ಪ ಹೇಳ್ತಾನೆ, ಇವರೆಲ್ಲರೂ ಒಂದಾದದ್ದನ್ನ ನೋಡಿದಂತ ಹನುಮಂತಪ್ಪ, ಆ ಚಕ್ರ ಯಾವ ಚಕ್ರ, ಅವನ ಕಣ್ಣಿಗೆ ಒಂದು ರೀತಿ ಚಕ್ರ ಭಾಸವಾಗುವ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಆಗ ಶ್ಯಾಮ ಹೇಳ್ತಾನೆ ಬಹಳ ಮಾರ್ಮಿಕವಾದಂತ ಮಾತುಗಳನ್ನ, ಶೋಕ ಚಕ್ರ ಮನುಷ್ಯನ ಹೃದಯ ಸಾಮ್ರಾಜ್ಯದ ರಾಷ್ಟ್ರಧ್ವಜದಂತಿದ್ದ ಶೋಕ ಚಕ್ರ, ಇದು ಬರೀ ಚಕ್ರವಲ್ಲ, ಮನುಷ್ಯನ ಹೃದಯದ ಸಾಮ್ರಾಜ್ಯದ ರಾಷ್ಟ್ರಧ್ವಜದಂತಿದ್ದ ಶೋಕ ಚಕ್ರ ಅಂತ ಹೇಳುವ ಮೂಲಕ ನಾಟಕ ಅಂತ್ಯ ಆಗುತ್ತೆ. ಇಲ್ಲಿ ಬರುವಂತ ಪಾತ್ರಗಳ ಮೂಲಕ ಶ್ರೀರಂಗರು ಭಾರತದ ಒಂದು ಅರಾಜಕೀಯ ಅಸ್ಥಿರವಾಗಿ ಕೂಡಿರುವಂತಹ ರಾಜಕೀಯ ಪರಿಸ್ಥಿತಿಯನ್ನ ಚಿತ್ರಿಸುವಂತದ್ದನ್ನ ನೋಡಬಹುದು. ನಿಸ್ವಾರ್ಥ ಸೇವೆಯ ಗಾಂಧಿವಾದಿಯಾದಂತಹ ಜಯರಾಯ ಮತ್ತು ರಾಜಕೀಯ ತಂತ್ರಗಾರಿಕೆ, ಅಧಿಕಾರ ಲಾಲಸೆ, ಭ್ರಷ್ಟಾಚಾರದ ಪ್ರತಿರೂಪವಾಗಿರುವಂತಹ ಹನುಮಂತಪ್ಪ, ಇವಿರಿಬ್ಬರ ನಡುವೆ ನಡೆಯುವಂತ ಸಂಘರ್ಷದ ಮೂಲಕ ಇಡೀ ಒಂದು ಭಾರತದ ಅಸ್ಥಿರ ರಾಜಕೀಯ ಒಂದು ಸಂದರ್ಭವನ್ನ ಮುಗಿಸುವಂತಹ ಅತ್ಯುತ್ತಮವಾದಂತಹ ನಾಟಕ ಈ ಶೋಕ ಚಕ್ರ ಅಂತ ಹೇಳಬಹುದು. ಇಷ್ಟು ನಾಟಕದ ವಿವರಣೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.